ಪ್ರತಾಪ್ ಅವರಿಗೆ ಕಳಪೆಯನ್ನು ಕೊಟ್ಟು ಇದೀಗ ಜೈಲಿಗೆ ಅಡ್ಡಿದ್ದಾರೆ. ಕಾರ್ತಿಕ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಪ್ರತಾಪ್ ಅವರ ಹೆಸರನ್ನು ತಗೊಂಡು ಟಾರ್ಗೆಟ್ ಮಾಡಿದ್ದಾರೆ. ನಿಜಕ್ಕೂ ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಕಳಪೆ ಪ್ರತಾಪ್ ಅವರಿಗೆ ಸಿಗುತ್ತೆ ಅಂತ. ಕಳೆದ ಬಾರಿ ಉತ್ತಮ ತಗೊಂಡಿದ್ದಂಥ ವ್ಯಕ್ತಿ ಪ್ರತಾಪ್, ಆದರೆ ಈ ಬಾರಿ ಕಳಪೆ ತಗೊಳಕ್ಕೆ ಹೇಗೆ ಸಾಧ್ಯ? ಇದು ಕಂಪ್ಲೀಟ್ ಆಗಿ ಒಂದು ರೀತಿಯಲ್ಲಿ ಟಾರ್ಗೆಟ್ ಅಂತಲೇ ಹೇಳ್ಬೋದು. ತುಂಬ ಜನರಿಗೂ ಕೂಡ ಬೇಸರ ಇದೆ. ಅದರಲ್ಲಿ ಒಬ್ಬರೇ ಸಪೋರ್ಟ್ ಮಾಡ್ತಿರೋದು ಅವರೇ ಸಂಗೀತಾ ದೀದಿ. ಸಂಗೀತಾ ದೀದಿ ಒಬ್ಬರೇ ನನ್ನ ಒಂದು ಜೊತೆಗೆ ಇರೋದು, ಅವರೇ ನನಗೆ ಮಾತ್ರ ಸಪೋರ್ಟ್ ಮಾಡ್ತಿರೋದು. ಇನ್ನುಳಿದಂತೆ ಎಲ್ಲರೂ ಕೂಡ ನನ್ನ ಒಂದು ಆಪೋಸಿಟ್ ಆಗಿದ್ದಾರೆ, ನನಗೆ ಟಾರ್ಗೆಟನ್ನು ಮಾಡ್ತಾ ಇದ್ದಾರೆ. ಇಟ್ಸ್ ಓಕೆ, ನನಗೆ ಕಳಪೆನ ಕೊಟ್ಟಿದ್ರೆ ನನಗೇನು ಬೇಸರ, ನಾನು ಇದನ್ನು ಸ್ವೀಕರಿಸ್ತೇನೆ. ಉತ್ತಮ ಕೊಟ್ಟಾಗಲೂ ಕೂಡ ಸ್ವೀಕರಿಸಿದೆ, ಕಳಪೆ ಕೊಟ್ಟಾಗಲೂ ಕೂಡ ಸ್ವೀಕರಿಸ್ತಾ ಇದ್ದೀನಿ ಅಂತ ಕೂಡ ಒಂದು ಬಟನ್ ಹಾಕ್ಕೊಂಡಿದ್ದೀಗ ಜೈಲಿಗೆ ಹೋಗ್ತಾರೆ. ಹೋಗುವಂಥ ಟೈಮ್ನಲ್ಲಿ ಸಂಗೀತ ಅವರು ಕೂಡ ಸಮಾಧಾನ ಮಾಡಿ ಒಳಗಡೆ ಕಳಿಸ್ತಾರೆ. ತಲೆ ಕೆಡಿಸ್ಕೊಬೇಡ, ಆರಾಮಾಗಿರೋ, ಆರಾಮಾಗಿ ಆಟ ಆಡ್ತಿದ್ಯಾ, ಬೇರೆಯವರು ಏನು ಕಳಪೆ ಕೊಟ್ಟರು ಅಂತ ಏನು ಹೊರಗೆ ಹೋಗ್ಬೇಡ, ಜೊತೆಗೆ ಆರಾಮಾಗಿ ಆಟ ಆಡು, ನಿನ್ನ ಜೊತೆ ನಾನು ಇರ್ತೀನಿ, ತಲೆ ಕೆಡಿಸ್ಕೊಬೇಡ, ನೀನು ಫಿನಾಲಾಗೆ ಬರ್ತೀಯ, ಫಿನಾಲಾಗೆ ತರುವಂಥ ಕೆಲಸ ನಾನು ಕೂಡ ಮಾಡ್ತೀನಿ, ಪ್ರಯತ್ನವನ್ನು ನೀನು ಕೂಡ ಪಡು, ಬಿಡಬೇಡ, ಕುಗ್ಗಿ ಹೋಗಬೇಡ, ಮೋಟಿವೇಟೆಡ್ ಆಗಿರೋ ಹಾಗೆ ಈಗಿಂತೆಲ್ಲ ಸಮಾಧಾನ ಮಾಡಿ ಸಂಗೀತ ಅವ್ರ ನಂತರ ಜಲೋಲ್ ಕಡೆ ಕಳಿಸಿ, ನಂತರ ಲಾಕ್ ಕೂಡ ಮಾಡ್ತಾರೆ. ಸಂಗೀತ ಅವರ ಕ್ಯಾಪ್ಟನ್ ಆಗಿರೋದು ಪ್ರತಾಪ್ ಅವರಾಗಿರ್ಬೋದು, ಇವರು ವರ್ತೂರು, ನಂತರದಲ್ಲಿ ವಿನಯ್ ಅವರು ಮತ್ತು ಕಾರ್ತಿಕ್ ಅವರ ಮೇನ್ ಒಂದು ಟಾರ್ಗೆಟನ್ನು ಮಾಡ್ತಾ ಇರೋದು. ಇದ್ರ ಬಗ್ಗೆ ನೀವೇನಂತೀರಾ? ಪ್ರತಾಪ್ಗೆ ಕಳಪೆ ಸಿಕ್ಕಿರುವುದು ಸರಿ ಇದೆಯಾ? ಸಿಗಬಾರ್ದಾಗಿತ್ತು ಪ್ರತಾಪ್ಗೆ. ಕಳೆದ ವಾರ ಉತ್ತಮ ತಗೊಂಡಿದ್ರು ಪ್ರತಾಪ್, ಆದರೆ ಇವರ ಕಳಪೆ ತಗೊಂಡಿದ್ದಾರೆ ಅಂತ ನಿಜಕ್ಕೂ ಏನರ್ಥ? ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ನೀಡ್ತೀರ, ಆದರೆ 15 ವಾರಗಳಿಂದ ಏನೂ ಕೂಡ ಮಾಡಿಲ್ಲ, ಆತ ಕಳಪೆ ಲಾಯಕ್ ಆಗಿ ಹೀಗೆ ಅಂತಲ್ಲ ವಿನಯ್ ಅವರು ಕೂಡ ಅಪೋದನೆಯನ್ನು ವರೆಸ್ತಾರೆ. ನಿಜಕ್ಕೂ ಎಲ್ರಿಗೂ ಕೂಡ ಬೇಸರ ಆಗುತ್ತೆ, ಫ್ಯಾನ್ಸ್ ಅಂತ ತುಂಬಾ ಬೇಸರ ಪಟ್ಕೊಂಡು